ಇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಗಬ್ಬೂರು. ಈ ದೇವಸ್ಥಾನವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿದೆ. ಈ ದೇವಸ್ಥಾನವು ಸುಮಾರು 12ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ ಎಂದು ಇತಿಹಾಸ ತಿಳಿಸುತ್ತದೆ. ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಮೇತ ಆಂಜನೇಯ ಶ್ರೀ ಲಕ್ಷ್ಮೀನಾರಾಯಣ ಮಹಾರುದ್ರ ದೇವರು ಸ್ಥಾಪಿತವಾಗಿದೆ. ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪವಾಡವೇನೆಂದರೆ, ಕುದಿಯುತ್ತಿರುವ ನೀರಿನಿಂದ ಅಭಿಷೇಕ ಮಾಡಿದರೆ ಪಾದದ ಕೆಳಗಡೆ ಬರುವಷ್ಟರಲ್ಲಿ ಆ ನೀರು ತಣ್ಣಗಾಗಿ ಹೋಗುತ್ತದೆ. ಆ ಸದೃಶವಾದ ಘಟನೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈಗ ಅರ್ಚಕರು ಅದೇ ಘಟನೆಯನ್ನು ನಮಗೆ ಸಾದರಪಡಿಸುತ್ತಾರೆ. ಇಲ್ಲಿ ಹರಿ ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಜಯವಿಕ್ರಮಃ ಸಂಕರ್ಷಣೋ ಅನಿರುದ್ಧ ಶೇಷಾದೇವರ ಕಾಣಬಹುದು. ಇದು ಕಿಸಿ ನೀರಿನಿಂದಾಗಿದೆ. ಇಲ್ಲಿ ಕಾಣಬಹುದು ಅದೇ ನೀರು ಇಲ್ಲಿ ಒಂದು ಪಾತ್ರೆಯಲ್ಲಿ ಬೀಳುತ್ತಿದೆ. ಆ ನೀರನ್ನು ಅರ್ಚಕರು ಇವಾಗ ತಮ್ಮ ಕೈಯಿಂದ ತಾವೇ ಮುಟ್ಟುತ್ತಾರೆ. ಆ ನೀರನ್ನು ಈ ಪಾತ್ರೆಯಲ್ಲಿ ನೋಡಬಹುದು, ತಣ್ಣಗಾಗಿ ಹೋಗಿದೆ. ಇಲ್ಲಿ ಇನ್ನೊಂದು ಘಟನೆಯನ್ನ ಕಾಣಬಹುದು. ಅದೇ ನೀರನ್ನ ಪಾದದಿಂದ ಅಭಿಷೇಕ ಮಾಡಿದರೆ ಸಾದಾ ಬಿಸಿ ನೀರಾಗೇ ಇರುತ್ತದೆ, ಹೊರತು ತಣ್ಣೀರಾಗಿ ಮಾರ್ಪಾಡಾಗುವುದಿಲ್ಲ. ಅದು ಈ ಘಟನೆಯನ್ನ ಇಲ್ಲಿ ಕಾಣಬಹುದು ನೀವು. ಆ ಹೊಗೆಯನ್ನು ನೀವು ಕಾಣಬಹುದು, ಹೊಗೆ ಬರ್ತಾ ಇದೆ ಅಲ್ಲಿ, ಬಿಸಿ ನೀರಿಂದ ಆದ ಹೊಗೆ ಅದು.